ಹಲೋ ಫ್ರೆಂಡ್ಸ್, ಇವತ್ತು ನನ್ನ ಚಾನಲಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂಥ ಕ್ಯಾರೆಟ್ ಹಲ್ವಾ ಇದು. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋ ಮುಂಚೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಹಂಸ ಬೈಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಡೆಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, 3/4 kg ಅಷ್ಟಿದೆ. ಸಿಪ್ಪೆ ಎಲ್ಲ ತೆಗೆದು ಅದನ್ನ ಫುಡ್ ಪ್ರೊಸೆಸರಲ್ಲಿ ತುರಿದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎವಿ ಬಾಟಮ್ ಇರೋವಂಥ ಒಂದು ಪಾತ್ರೆ ತೊಗೊಳ್ಬೇಕು. ತಳ ದಪ್ಪ ಆಗಿದ್ದರೆ ಹಲ್ವಾ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಆ್ಯಂಡ್ ಮಾಡೋದಕ್ಕೂ ಬೇಗ ಆಗುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಮೂರನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಯೂಸ್ ಮಾಡಬಾರ್ದು, ಡ್ರೈ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತಿನ್ನುವಾಗ ಕ್ರಂಚಿಯಾಗಿರುತ್ತೆ. 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಲೈಟಾಗಿ ಅದು ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಒಂದು ಕಪ್ ಎತ್ತಿಟ್ಕೊಬೇಕು. ನೆಕ್ಸ್ಟ್ ಅದೇ ಪಾತ್ರೆಗೆ 2 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಈಗ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಹಲ್ವಾ ತಿನ್ನುವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಹಸಿ ವಾಸನೆ ಹೋಗಿ ಒಳ್ಳೆ ಅರೋಮಾ ಕೂಡ ಬರುತ್ತೆ. ಇವತ್ತು ಹಲ್ವಾ ಮಾಡೋದಕ್ಕೆ ಅಂತ ಡೆಲ್ಲಿ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ. ಡೆಲ್ಲಿ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ. ಅದಕ್ಕೋಸ್ಕರ 5 ನಿಮಿಷ ಆಗಿದೆ ನೋಡಿ, ಕ್ಯಾರೆಟ್ ಅರ್ಧದಷ್ಟು ಹಾಕಿದೆ. ನಾನು ಫಸ್ಟ್ ಹಾಕಿದಾಗ ಎಷ್ಟಿತ್ತು, ಈಗ ಫ್ರೈ ಮಾಡಿದ್ಮೇಲೆ ಅರ್ಧದಷ್ಟು ಬಂದಿದೆ ಆ್ಯಂಡ್ ಕ್ಯಾರೆಟಲ್ಲಿರುವಂಥ ನೀರಿನಂಶನೂ ಕೂಡ ಬಿಟ್ಕೊಳ್ತಾ ಇದೆ. ಇವಾಗ ಇದಕ್ಕೆ 300 ml ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ಗಟ್ಟಿ ಹಾಲು ಯೂಸ್ ಮಾಡಿ ಮಾಡೋದ್ರಿಂದ ಹಲ್ವಾ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಹಲ್ವಾ ಬೇಗ ಆಗೋದಕ್ಕೆ ಮತ್ತು ರುಚಿಯಾಗಿ ಆಗೋದಕ್ಕೆ ನಾನು ಯೂಸ್ ಮಾಡ್ತಾ ಇರುವಂಥ ಸಿಂಪಲ್ ಟ್ರಿಕ್ ಏನು ಅಂತಂದರೆ, ಹಾಲಿನ ಕೆನೆ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ಸ್ಪೂನಷ್ಟು ಹಾಲಿನ ಕೆನೆ. ಎಲ್ಲರೂ ಮನೆಯಲ್ಲೂ ಹಾಲು ಕಾಯಿಸ್ತೀವಿ, ಕೆನೆ ಎತ್ತಿಟ್ಟಿರ್ತೀವಿ. ಸೊ ಇದರಿಂದ ನಾವು ಬೇಗನೆ ಹಲ್ವಾ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ, ಕೋವಾ ಅವಶ್ಯಕತೆ ಇಲ್ಲ, ಮತ್ತು ಹಾಲಿನ ಬಳಕೆ ಜಾಸ್ತಿ ಬೇಕಾಗಿರೋದಿಲ್ಲ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ನೀವೇ ಖಂಡಿತವಾಗ್ಲೂ ಇಷ್ಟಪಡ್ತೀರಾ, ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಕ್ಯಾರೆಟು ಮತ್ತು ಹಾಲು ಚೆನ್ನಾಗಿ ಬೇಯ್ತಾ ಇದೆ, ಹಾಲಿನ ಪ್ರಮಾಣ ಕಡಿಮೆ ಆಗ್ತಿದೆ ಅಂದಾಗ ಸಕ್ಕರೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ನೀವು ಹೆಂಗೆ ತಿಂತಿರೋ ಅದ್ರ ಮೇಲೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಬೇಕೀಗ. ಸಕ್ಕರೆ ಹಾಕಿದ ಮೇಲೆ ಮತ್ತೆ ನೀರಿನಂಶ ಜಾಸ್ತಿ ಆಗುತ್ತೆ, ಹಲ್ವಾ ಸ್ವಲ್ಪ ತೆಳ್ಳಗಾಗುತ್ತೆ. ಈಗ ಕಂಪ್ಲೀಟಾಗಿ ಅದು ಗಟ್ಟಿಯಾಗೋ ತನಕ ಕುದಿಸ್ಕೊಳ್ಬೇಕು. ಮಧ್ಯ ನಾವು ಈ ಥರ ನಿಧಾನಕ್ಕೆ ಕೈ ಆಡ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ತಳ ದಪ್ಪ ಇರೋವಂಥ ಪಾತ್ರೆ ಯೂಸ್ ಮಾಡಬೇಕು ಅಂತ ಹೇಳೋದು. 10 ನಿಮಿಷ ಆಗಿದೆ, ಆಲ್ಮೋಸ್ಟ್ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಿದೆ. ಹಾಲು ಕಂಪ್ಲೀಟಾಗಿ ಅದು ಕಡಿಮೆ ಆಗಿದೆ. ಸೊ ಇವಾಗ ನಾನು 1/4 ಟೀಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡಾದಮೇಲೆ ನಾನು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂಥ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಹಲ್ವಾ ರೆಡಿ ಟು ಸರ್ವ್. ಬನ್ನಿ, ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಸರ್ವ್ ಮಾಡ್ಕೊಳ್ತೀನಿ. ಕ್ಯಾರೆಟ್ ಹಲ್ವಾನ ನೀವು ತಣ್ಣಗೆ ಮಾಡಿಕೊಂಡು ತಿನ್ಬೋದು, ಬಿಸಿಯಲ್ಲೂ ತಿನ್ಬೋದು, ಎರಡೂ ರುಚಿ ಕೊಡುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನೋಡಿದ್ರಲ್ಲ ಹಲ್ವಾ ಯಾವ ರೀತಿ ಮಾಡೋದು ಅಂತ. ಕಡಿಮೆ ಸಮಯದಲ್ಲಿ, ಕೋವಾ ಇಲ್ಲದೆ, ಹಾಗೆ ಹೆಚ್ಚು ಹಾಲು ಬಳಕೆ ಮಾಡದೆ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇದೇ ರೀತಿ ಹೆಚ್ಚೆಚ್ಚು ಒಳ್ಳೊಳ್ಳೆ ರೆಸಿಪಿ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ, ಬಾಯ್.